Hi everyone, welcome back to my YouTube channel. Ella SSLC Mate, PUC Vidyarthiga Mishanaga Swagata, Sarkaradinda Math with announcement Kura Madidare, Sambhavaniya Velapetikuda, Prakatane, Madidare, Idina Data Gigurus Kotibi, Banivana Shramanana, Ega Sarkara announcement Kura Madidare, Evosha and Mike, Pariksha Webste, Parkshari Sakasto, Badalaman and Kratantidare, then Bagana Spent Kura Madidare, Karnataka Sarkara, SSLC Mate, PUC Varshaka Paksha, Vandu Erdo Muru in the Esru, Namadisi. ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟು ಆದೇಶವನ್ನು ಕೂಡ ಹೊರಡಿಸಿದೆ ಪರೀಕ್ಷೆ ಹೇಗೆ ನಡೆಸಬೇಕು ಅಂತ ಕೂಡ ಮಾರ್ಗಸೂಚಿಯನ್ನು ಕೂಡ ಪ್ರಕಟ ಮಾಡಿದೆ ಸಂಪೂರ್ಣ ಬದಲಾವಣೆ ಈ ವರ್ಷ ನಮಗೆ ಗೊತ್ತಿರೋ ಹಾಗೆ 10 ಮತ್ತೆ ದ್ವಿತೀಯ ಪಿಯುಸಿ ಪರೀಕ್ಷೆ ಸಂಪೂರ್ಣ ಬದಲಾವಣೆ ಮಾಡಿದ್ದಾರೆ ಈ ಹಿಂದೆ ಕೇವಲ 1 ವರ್ಷಕ್ಕೆ ವಾರ್ಷಿಕ ಪರೀಕ್ಷೆ 1 ವರ್ಷಕ್ಕೆ ಪೂರಕ ಪರೀಕ್ಷೆ ಒಟ್ಟು 3 ಪರೀಕ್ಷೆಯನ್ನು ಕೂಡ ನಡೆಸುತ್ತಾ ಇದ್ದರು ಬಟ್ ಈ ವರ್ಷ ಒಟ್ಟು ವಾರ್ಷಿಕಕ್ಕೆ 3 ಪರೀಕ್ಷೆಯನ್ನು ಈ ವರ್ಷ ಅನೌನ್ಸ್ಮೆಂಟ್ ಕೂಡ ಮಾಡುತ್ತಾರೆ ಇಲ್ಲಿ ವೇಳಾಪಟ್ಟಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ಆತಂಕ ಮೂಡಿಸಿದೆ ಅರ್ಥಪೂರ್ಣ ಕಲಿಕೆ ಸಾಕಷ್ಟು ತೊಂದರೆ ಆಗುತ್ತೆ ಈ ಮೂರು ಪರೀಕ್ಷೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಸುಧಾರಣೆ ಮಾಡೋಕ್ಕೋಸ್ಕರ ಮಾತ್ರ ನಾವು 1 2 ಮತ್ತು 3 ಪರೀಕ್ಷೆಗಳನ್ನು ಕೊಡ್ತಾ ಇದ್ದೀವಿ ಅತ್ಯುತ್ತಮ ಅಂಕ ಅಂದರೆ ಒಳ್ಳೆ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡೋಕ್ಕೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಮುಂದಿನ ವ್ಯಾಸಂಗಕ್ಕೆ ಉದ್ಯೋಗ ಪಡ್ಕೊಳ್ಳೋಕ್ಕೆ ನಿಮಗೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ ನಂತರ ಮೇಜರ್ಗೆ ವೇಳಾಪಟ್ಟಿ ಬಗ್ಗೆ ನೋಡೋದಾದರೆ SSLC ಪರೀಕ್ಷೆ 1 ಮಾರ್ಚ್ 30ರಿಂದ ಏಪ್ರಿಲ್ 15ರವರೆಗೆ ನಡೆಯುತ್ತದೆ ಮೇ 8ರಂದು ಬಂದ್ಬಿಟ್ಟು ಫಲಿತಾಂಶ ಆಗುತ್ತೆ ಮೇ 23ರಂದು ಮೌಲ್ಯಮಾಪನ ಫಲಿತಾಂಶ ಪ್ರಕಟವಾಗುತ್ತೆ ಪರೀಕ್ಷೆ 2 ಬಂದ್ಬಿಟ್ಟು ಜೂನ್ 12ರಿಂದ ಜೂನ್ 19ಕ್ಕೆ ಜೂನ್ 29ಕ್ಕೆ ಫಲಿತಾಂಶ ಜುಲೈ 10ರಂದು ಮರು ಮೌಲ್ಯಮಾಪನ ಫಲಿತಾಂಶ ಪ್ರಕಟವಾಗುತ್ತೆ ಪರೀಕ್ಷೆ 3 ಬಂದ್ಬಿಟ್ಟು ಜೂನ್ 29ರಿಂದ ಆಗಸ್ಟ್ 5ರವರೆಗೂ ನಡೀತದೆ ಆಗಸ್ಟ್ 19ಕ್ಕೆ ಫಲಿತಾಂಶ ಆಗಸ್ಟ್ 26ಕ್ಕೆ ಮರು ಮೌಲ್ಯಮಾಪನ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ ದ್ವಿತೀಯ ಪಿಯುಸಿ ಪರೀಕ್ಷೆ 1 ಮಾರ್ಚ್ 1ರಿಂದ ಮಾರ್ಚ್ 25 ಏಪ್ರಿಲ್ 22ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ ಮೇ 10ಕ್ಕೆ ರಿವಾಲ್ಯೂಷನ್ ಫಲಿತಾಂಶ ಪರೀಕ್ಷೆ 2 ಮೇ 15ರಿಂದ ಜೂನ್ 5 ಜೂನ್ 21ರಂದು ಫಲಿತಾಂಶ ಬರುತ್ತೆ ನಂತರ ಪರೀಕ್ಷೆ 3 ಜುಲೈ 12ರಿಂದ ಜುಲೈ 30 ಆಗಸ್ಟ್ 14ಕ್ಕೆ ಫಲಿತಾಂಶ ಬರುತ್ತೆ ನಂತರ ಜೂನ್ 29ಕ್ಕೆ ಮರು ಮೌಲ್ಯಮಾಪನ ಫಲಿತಾಂಶ ಆಗಸ್ಟ್ 25ಕ್ಕೆ ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯನ್ನು ತಿರಸ್ಕಾರ ಮಾಡೋ ಅವಕಾಶ ಕಲ್ಪಿಸಿದ್ದಾರೆ ಬಟ್ ಯಾರು ಫ್ರೆಷರ್ಸ್ ಇದ್ದಾರೆ ಯಾರು ಹೊಸ ವಿದ್ಯಾರ್ಥಿಗಳಿದ್ದಾರೆ ಅವರು ಫಸ್ಟ್ ಎಕ್ಸಾಮ್ನ ಕಂಪಲ್ಸರಿ ಕೂಡ ಬರೀಬೇಕು ಅಂತ ಹೇಳಿರುತ್ತೆ ವಿದ್ಯಾರ್ಥಿ ಸ್ನೇಹಿ ಆಗಿರೋದಿಲ್ಲ ಯಾಕಂದರೆ 2 ಪರೀಕ್ಷೆಯಲ್ಲಿ ತನ್ನ ಅತ್ಯುತ್ತಮ ಅಂಕವನ್ನು ಉಳಿಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಯಾವುದೇ ಆಯ್ಕೆ ಇರುವುದಿಲ್ಲ ಗ್ಯಾಪ್ ನೋಡಿಕೊಳ್ಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ ಇಲ್ಲಿ ಯಾವುದು ನಿಮ್ಮದು 2 ಎಕ್ಸಾಮ್ ಬಂದ್ಬಿಟ್ಟು ಯಾವುದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಆಗಿದ್ದಾರೆ ಅದು ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಯಾವ ರೀತಿ ಉದ್ದೇಶದಿಲ್ಲ ನೀವು ಯಾವುದು ಲಾಸ್ಟ್ ಎಕ್ಸಾಮ್ ಬರೆದಿರ್ತೀರ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ನೀವು ಇನ್ ಕೇಸ್ ಫಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ತೆಗ್ದು ನೀವು ಅಂತ ಅದನ್ನು ತೆಗೆದ್ಬಿಟ್ಟು ನೀವು ಡ್ರಾಪ್ ಮಾಡಿಬಿಟ್ಟು ನೀವು ಮತ್ತೆ 2ನೇ ಎಕ್ಸಾಮ್ ಬರೀತೀರಾ ಅಂದರೆ ನಿಮ್ಮದು 2ನೇ ಎಕ್ಸಾಮ್ದು ಮಾತ್ರ ಕನ್ಸಿಡರ್ ಮಾಡ್ತಾರೆ ನೀವು ಇನ್ ಕೇಸ್ 2ನೇ ಎಕ್ಸಾಮಲ್ಲಿ ನೀವು ಫೇಲ್ ಆದರೆ ಫೇಲ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ ಇದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಇದ್ರ ಬಗ್ಗೆ ಏನಾದರೂ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಇದು ಕೂಡ ಗಮನ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು